ಇಷ್ಟು ಬೆಳಗ್ ಬೆಳಗ್ಗೆ ಫೋನ್ ಮಾಡಿದ್ಯಾ? ಅಮ್ಮ ಏನಾಯ್ತು? ಅಪ್ಪ ಹುಷಾರಾಗಿದ್ದಾರೆ ತಾನೆ? ಅವ್ರಿಗೆ ಫೋನ್ ಕೊಡು. ಅವರು ಬಸ್ ಸ್ಟ್ಯಾಂಡ್ ಹೋಗಿದ್ದಾರೆ ಕಣೆ. ಬಸ್ ಸ್ಟ್ಯಾಂಡ್ ಗಾ ಯಾಕೆ? ನಿಮ್ಮ ಮಾವನ ಹುಡುಕೋಕೆ. ಮಾವನ ಹುಡುಕಕ್ಕ ನೋಡೆ, ಅವನು ಎಂತ ಕೆಲಸ ಮಾಡಿದಾನೆ. ನೆನ್ನೆ ಬೆಳಿಗ್ಗೆನೆ ಊರಿಗೆ ಹೋಗ್ತೀನಿ ಅಂತ ನಮ್ಮ ಮನೆಯಿಂದ ಹೊರಟವನು. ಇಷ್ಟೊತ್ತಾದ್ರೂ ಊರಿಗೆ ಸೇರಿಲ್ವಂತೆ. ಊರಾ? ಊರಿಗೆ ಯಾಕೆ ಹೋಗ್ತಾರಮ್ಮ? ಮಾವ ನಮ್ಮನೇಲಿದ್ದಾರೆ. ಅಲ್ಲಿದ್ದಾನ? ಹಾ, ಯಾಕೆ ಹೇಳಿ ಬರ್ಲಿಲ್ವಾ? ಅಯ್ಯೋ ಹೇಳಿದ್ದೆ, ನಾನು ಯಾಕೆ ಹುಡುಕಿಸ್ತಾ ಇದ್ದೆ. ಅವನು ಅಲ್ಲಿಗೆ ಯಾಕೆ ಬಂದ? ಗೊತ್ತಿಲ್ಲಮ್ಮ, ಸುಮ್ಮನೆ ಬಂದಿರಬೇಕು, ಇಲ್ಲ ವಿನುತಾ ಕರೆದಿರಬೇಕು. ವಿನುತಾನ? ಅವಳು ಯಾಕೆ ಬರಕ್ಕೆ ಹೇಳಿದ್ನೋ? ಇರು, ವಿಚಾರಿಸ್ತೀನಿ. ಮಾವ, ಬಿಸ್ ಬಿಸಿ ಕಾಫಿ. ಫಿಲ್ಟರ್ ಕಾಫಿನಮ್ಮ? ಹೌದು ಮಾವ, ಘಮ ಘಮ ಅಂತಿಲ್ವಾ? ಯಾವ್ದು ಕಾಫಿ ಪುಡಿ? ಶ್ರೀರಾಮ ಕಾಫಿ ಪುಡಿ. ಅತ್ತೆ 20 ವರ್ಷದಿಂದ ಇದೇ ಕಾಫಿ ಪುಡಿ ತರ್ತಿರೋದಂತೆ. ಮೇಡಮ್ಮ, ಮುಂದಿನ ಸಲಿಯಿಂದ ಬೇರೆ ಕಾಫಿ ಪುಡಿ ತಗೊಂಬ. ಸಿಕ್ಕಾಪಟ್ಟೆ ಸ್ಟ್ರಾಂಗ್, ಚಿಕೋರಿ ಜಾಸ್ತಿ. ಸರಿ ಆಯ್ತು, ತಿಂಡಿ ಏನ್ ಮಾಡ್ಲಿ? ಏನ್ ಮಾಡ್ತೀಯಾ? ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡ್ಬಿಡ್ಲಾ? ವಾ ಮಾಡೋ. ಯಾವ ರವೆ ಮಾಡ್ತೀಯಾ? ಮೀಡಿಯಂ ರವೆ. ಒಂದ್ ಕೆಲಸ ಮಾಡಮ್ಮ, ಅರ್ಧ ಮೀಡಿಯಂ ರವೆ ಹಾಕೋ, ಅರ್ಧ ಬನ್ಸಿ ರವೆ ಹಾಕೋ, ಉಪ್ಪಿಟ್ಟು ಬಹಳ ಚೆನ್ನಾಗಿರುತ್ತೆ. ಜೊತೆಗೆ ಬಟಾಣಿ ಹಾಕ್ಬೇಕು. ಉದ್ದಿನ ಬೆಳೆ, ಕಡಲೆ ಬೆಳೆ ಸ್ವಲ್ಪ ಜಾಸ್ತಿ ಹಾಕಮ್ಮ. ಸರಿ ಆಯ್ತು ಮಾವ. ಬನ್ನಿ ಮಾವ, ಒಂದು ನಿಮಿಷ. ಹಲೋ, ಹೇಳಮ್ಮ. ವಿನಿತಾ, ಏನ್ ಮಾಡ್ತಾ ಇದೀಯ? ಆ ಚಂಡಾಲನ್ನ ಮನೆಗೆ ಸೇರಿಸ್ಕೊಂಡಿದ್ಯಂತಲ್ಲೇ. ಯಾರಮ್ಮ? ಇನ್ಯಾರು, ನಿಮ್ ಮಾವ ಶ್ರೀನಿವಾಸ. ನಿನ್ನೆ ನಿನ್ನ ಮನೆಗೆ ಬಂದಂತೆ. ನನ್ನ ಒಂದ್ ಮಾತು ಕೇಳ್ತಾನೆ ನಿನ್ ಮನೆಗೆ ಬಿಟ್ಕೊಳ್ಳೋದು? ಮನೆ ಹಾಳಕಣೆ ಅವನು. ಅಮ್ಮ, ಅವರು ನನ್ ಮಾವ, ನನ್ ಹಿತೈಷಿ. ನಿನಗ್ ಮಾವ ಆಗೋಕ್ ಮುಂಚೆ ಅವನ್ ನನ್ನ ತಮ್ಮ ಆಗಿದ್ದವನು. ಅವನ ಚಿಕ್ಕ ವಯಸ್ಸಿಂದ ನಾನು ನೋಡ್ತಾ ಇದ್ದೀನಿ. ಎಂತವನು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಬೇಡ ವಿಂತ, ನನ್ ಮಾತು ಕೇಳು. ಕೆಂಡಾನ ಸೆರಗ ಕಟ್ಕೋತಾ ಇದೀಯಾ? ಬೇಡ. ಅಮ್ಮ, ನಾನಿನ್ನು ಪುಟ್ಟುಡುಗಿ ಅಲ್ಲ ಅಮ್ಮ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನನಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಗೋವು ಯಾವುದು, ಗೋಮುಖ ವ್ಯಾಘ್ರ ಯಾವುದು ಅಂತ ನನಗೂ ಗೊತ್ತಮ್ಮ. ವಿನುತ, ಮೊದಲು ಅವನ್ನ ಸಾಕ್ ಹಾಕೆ. ನಂದು ಗೋಕುಲದಂತಿರೋ ಮನೇನ ಒಡೆದು ಚೂರು ಚೂರು ಮಾಡ್ಬಿಡ್ತಾನೆ ಕಣೆ. ಗಂಡ ಹೆಂಡತಿ ಮಧ್ಯನ ತಂದಿಟ್ಬಿಡ್ತಾನೆ ಅಂತವನೇ ಅವನು. ನಿನಗ್ ಮಾವ ಇಲ್ಲಿ ಬಂದಿದ್ದಾರೆ ಅಂತ ಯಾರು ಹೇಳಿದ್ದು? ಈಗ ಅದ್ ಮುಖ್ಯ ಏನೇ? ಇನ್ಯಾರು ಇದಳಲ್ಲ ಚಾಡಿ ಹೇಳಕ್ಕೆ. ಆ ಮನೆ ಸುದ್ದಿನ ಈ ಮನೆಗೆ, ಈ ಮನೆ ಸುದ್ದಿನ ಆ ಮನೆಗೆ. ಅಸಯ್ಯ ವಿನುತ, ನಿನ್ನ ಒಳ್ಳೇದಿಕ್ಕನೆ ಹೇಳ. ಅಮ್ಮ, ನನ್ ಮನೆಗೆ ಯಾವ್ದು ಒಳ್ಳೇದು ಅಂತ ನೀನ್ ಹೇಳ್ಬೇಕಾಗಿಲ್ಲಮ್ಮ. ನನ್ ಮನೆಗೆ ನನಗ್ ಬೇಕಾದವರು ಬರ್ತಾರೆ, ಇರ್ತಾರೆ. ಅದನ್ನ ನೀನಾಗ್ಲಿ ನಿನ್ ಹಿರಿಮಗಳಾಗ್ಲಿ ಡಿಸೈಡ್ ಮಾಡ್ಬೇಕಾಗಿಲ್ಲ. ಮನೆಗೆ ದೊಡ್ಡ ಸೊಸೆ, ಆ ಮನೆಗೆ ದೊಡ್ಡ ಮಗಳು. ಸ್ವಲ್ಪ ಬುದ್ಧಿಲು ದೊಡ್ಡತನ ಅನ್ನೋದನ್ನ ಬೆಳೆಸ್ಕೊ ನೀನು. ಏನಾಯ್ತು, ಸಣ್ಣ ಬುದ್ಧಿ ತೋರಿಸುವಂಥದ್ದು ನಾನೇನ್ ಮಾಡ್ದೆ? ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ, ಗೊತ್ತಿರ್ಬೇಕಲ್ವಾ ನಿನಗೆ? ನಾನು ಯಾವ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. ಗುಟ್ಟು ಮನೆ ಹಾಳಾಗಿ ಹೋಗ್ಲಿ, ಇಲ್ಲಿ ಕೂತಿದ್ದು ನಿಂತಿದ್ದು ಎಲ್ಲ ರಿಪೋರ್ಟ್ ಮಾಡೋಕ್ಕಾಗತ್ತೆ? ಅರ್ಥ ಆಗ್ಲಿಲ್ಲ. ಅಮ್ಮ ಅನ್ನೋ ಪ್ರೀತಿ ಗೌರವ ನನಗೂ ಇದೆ, ಹಾಗಂತ ನಮಗ್ ಪ್ರೈವಸಿ ಬೇಡ್ವಾ? ನಮ್ಗೇನ್ ಬೇಕು ಏನ್ ಬೇಡ ಅಂತ ಡಿಸೈಡ್ ಮಾಡೋ ಸ್ವಾತಂತ್ರ್ಯವೂ ನಮ್ಗಿಲ್ವಾ? ಈಗ ಯಾರದಕ್ಕೆ ತಡೆ ಬಂದಿದ್ದಾರೆ? ಅಲ್ಲ ವಿನುತಾ, ನನ್ನ ಮಗ ಓವರ್ ಆಗಿ ರಿಯಾಕ್ಟ್ ಮಾಡ್ಬೇಡ. ನೀನು ಇಲ್ಲಿ ನಡೆಯೋ ವಿಷಯಗಳನ್ನೆಲ್ಲ ಅಮ್ಮನಿಗೆ ಕಿವಿ ಓದೋ ಅಗತ್ಯ ಏನಿದೆ ನಿನಗೆ? ಯಾರು ಬಂದ್ರು, ಯಾರು ಹೋದ್ರು, ಏನ್ ಅಡಿಗೆ, ಏನ್ ವಿಷಯ? ಒಂದ್ ನಿಮಿಷ ನನ್ನ ಮಾತನ್ನು ಪೂರ್ತಿ ಕೇಳು. ಚಾಡಿ ರಿಪೋರ್ಟು ಅಂತ ಹೇಳಿದ್ಯಲ್ಲ, ಅದ್ಯಾವುದನ್ನು ನಾನು ಮಾಡಿಲ್ಲ.
ಮಾವ ಊರ್ಗೆ ಹೋಗ್ತೀನಿ ಅಂತ ಆ ಮನೆಯಲ್ಲಿ ಹೇಳಿ ಆ ಮನೆ ಬಿಟ್ಟವರು ಇಲ್ಲಿಗೆ ಬಂದಿದ್ದಾರೆ. ಮಾವ ಊರ್ ಸೇರಿಲ್ಲ ಅಂತ ಅಮ್ಮ ಗಾಬರಿಯಾಗಿ ನನಗೆ ಫೋನ್ ಮಾಡಿದ್ರು, ಇಲ್ಲಿದ್ದಾರೆ ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ಅಮ್ಮ ನನಗೆ ಫೋನ್ ಮಾಡಿ ಮಾವನ ಮನೆಯಲ್ಲಿ ಇರಿಸ್ಕೋಬೇಡ ಅಂದ್ರೆ ನನಗೆ ಗೊತ್ತಾಗಲ್ವಾ ಯಾರನ್ನ ಮನೆಯಲ್ಲಿ ಇರಿಸ್ಕೋಬೇಕು ಯಾರನ್ನ ಮನೆಯಲ್ಲಿ ಇರಿಸ್ಕೋಬಾರ್ದು ಅಂತ. ಈ ಮಾತನ್ನ ನೀನು ಅಮ್ಮಂಗೆ ಹೇಳು, ನನಗಲ್ಲ. ಅದು ಅಲ್ಲದೆ ಮಾವ ಏನ್ ಮಾಡಿದ್ದಾರೆ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತು. ಅದೆಲ್ಲ ಹಳೆಯದು, ತಪ್ಪು ಮಾಡ್ತಾರೆ, ಅದು ಅರಿವಾದಾಗ ಎಲ್ಲರೂ ಬದಲಾಗ್ತಾರೆ. ಅವಕಾಶ ಕೊಡಬೇಕಲ್ವಾ ನಾವು? ಜೈಲಲ್ಲಿ ಇದ್ರು ಮಾತ್ರಕ್ಕೆ ಹೊರಗಡೆ ಬಂದ್ಮೇಲೂ ಕಳ್ಳ ಅಂತ ಟ್ರೀಟ್ ಮಾಡೋಕ್ಕಾಗತ್ತಾ? ಅದು ನಿನಗೆ ಬಿಟ್ಟಿದ್ದು ವಿನುತ, ನಾನು ಈ ವಿಷಯದಲ್ಲಿ ಏನು ಹೇಳಲ್ಲ. ನಿಜ ಹೇಳಬೇಕು ಅಂದ್ರೆ ಈ ವಿಷಯ ನನಗೆ ಸಂಬಂಧಿಸಿದ್ದೇ ಅಲ್ಲ. ನನ್ನ ಕೇಳೋದಾದ್ರೆ, ಈ ಮಾವ ಮನೆ ಬಿಟ್ಟು ತೊಲಗಿ ಹೋಗಲಿ ಅಂತ ಹೇಳ್ತಾ ಇದೀಯಾ? ಆಯ್ತಮ್ಮ, ನನಗೋಸ್ಕರ ನೀವಿಬ್ರು ಅಕ್ಕ ತಂಗಿರು ಜಗಳ ಮಾಡ್ಕೊಳಕ್ ಹೋಗ್ಬೇಕು. ನಾನು ಒಂದ್ ನಿಮಿಷ ಮಾವ, ನೀನ್ ಯಾಕೆ ಮನೆ ಬಿಟ್ಟು ಹೋಗ್ತೀಯಾ? ನೀನೇನ್ ಇಲ್ಲೇ ಶಾಶ್ವತವಾಗಿರಕ ಬಂದಿದ್ಯಾ? ನನ್ನ ಆರೋಗ್ಯ ವಿಚಾರಿಸ್ಕೊಳಕ್ಕೆ ಅಂತ ತಾನೆ? ಅಲ್ಲ ಕಣೆ, ಅಮ್ಮ ಫೋನ್ ಮಾಡಿ ಅಷ್ಟೆಲ್ಲ ಹಾರಾಡದ್ಲಲ್ಲ, ಒಂದು ಮಾತು ಹೇಗಿದ್ಯಾ ವಿನುತ ಅಂತ ಕೇಳಿಲ್ಲ ಗೊತ್ತಾ? ಮಾವ ನೀನೆಲ್ಲೂ ಹೋಗ್ಬೇಡ, ಕರ್ದಿರೋದು ನೀನು, ಇರೋದವ್ರು, ಅದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಪಾಪ ತುಂಬಾ ಬೇಜಾರು ಮಾಡ್ಕೊಂಬಿಟ್ಲು ಅಂತ ಕಾಣುತ್ತೆ. ಮಾಡ್ಕೊಂಡ್ರೆ ಮಾಡ್ಕೋತಾಳೆ ಬಿಡು ಮಾವ, ಕತ್ತೆ ಬಾಲ. ಇವಳು ಯಜಮಾನಿಕೆನೆಲ್ಲ ನಾವು ಸಹಿಸ್ಕೊಳ್ಳಲ್ವಾ? ನೀ ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು ಆಯ್ತಾ? ಮೆಣಸಿನ ಸಾರು ಮಾಡ್ಲಾ? ನನಗ್ ಗೊತ್ತಿತ್ತು ಅವ್ನ ಇಂಥದ್ದೇನೋ ಒಂದ್ ಕೆಲಸ ಮಾಡಿರ್ತಾನೆ ಅಂತ. ಡಬ್ಬಿ ರೆಡಿ ಮಾಡಿದ್ಯಾ? ನಾಲ್ಕು ಕಾಸು ಖರ್ಚು ಮಾಡಿದ್ರೆ 40 ರೂಪಾಯಿ ಬರೋ ದಾರಿನ ಕಂಡ್ಕೊಂಡಿರ್ತಾನೆ ಅವನು. ಯಾರು? ಅದೇ ಶ್ರೀನಿವಾಸ. ಸರಿ, ಆಫೀಸಿಂದ ಬರ್ತಾ ತರಕಾರಿ ಎಲ್ಲ ತರ್ಬೇಕಾ? ಏನು ಬೇಡ ರೀ, ಟೊಮೆಟೊ ಇದ್ದಾಗ ಗೊಜ್ಜು ಮಾಡ್ತೀನಿ. ಅವ್ನು ಯಾವಾಗ ಮನೆಗೆ ಹೋಗಿ ಸೇರ್ಕೊಂಡ ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾರು? ಅದೇ ಆ ಶ್ರೀನಿವಾಸನ ಬಗ್ಗೆ ಆವಾಗಿಂದ ನಾನು ಬಡ್ಕೊಳ್ತಾ ಇರೋದು, ಶ್ರೀನಿವಾಸ 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 ಅಂತ. ನಿಂತೊಳ್ಳೆ ಕತೆ ಆಯ್ತಲ್ಲ, ಅವನ್ ಇರೋವರೆಗೂ ಅವನ್ನ ಹೇಗ್ ಸಗ ಹಾಕುದು ಅಂತ ಯೋಚನೆ ಮಾಡ್ತಾ ಇರ್ತೀಯ. ಅವ್ನ್ ಹೋದ್ಮೇಲೆ ಅವನ್ದೇ ಹುಳು ತಲೆ ಬಿಟ್ಕೊಳ್ತೀಯ. ಏನ್ ಮಾಡ್ಬೇಕು ನಿಂಗೆ? ಊರ್ಗ ಹೋಗಿ ಸೇರಿದಂತ? ಊರ್ಗ ಹೋಗಿ ಸೇರಿದ್ರೆ ಪೀಡೆ ತೊಲಗ್ ತೋನ್ಕೋಬೋದು. ಅವ್ನ್ ಹೋಗಿ ಸೇರ್ಕೊಂಡಿರೋದು ಆ ಸಾವಿತ್ರಿ ಮನೆಗೆ. ಹೋದಂತೆ? ಹೋಗಿರೋದು ಅಷ್ಟೇ ಅಲ್ಲ, ಅಲ್ಲೇ ಟಿಕಾನೆ ಹುಡ್ತೀನಿ ಅಂತ ಹೇಳ್ತಿದ್ದಾನಂತೆ. ಇರ್ಲಿ ಬಿಡು ಪದ್ಮ, ಅಲ್ಲ 4 ದಿವಸ ಇದ್ದು ಊರ್ಗ ಹೋಗ್ತಾನೆ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಹಾಗಲ್ಲ ರೀ, ಅವ್ನ್ ಯಾವ್ದೋ ಒಂದ್ ಕೆಟ್ಟ ಉದ್ದೇಶ ಇಟ್ಕೊಂಡೆ ಆ ಮನೆ ಸೇರ್ಕೊಂಡಿದ್ದಾನೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಅಲ್ಲಿ ಏನಿರುತ್ತೆ? ಇಲ್ಲಿ ಅಂದ್ರೆ ನಿನ್ನ ಹತ್ರ ಆಸ್ತಿ ಇತ್ತು, ಅದನ್ನ ಕಿತ್ಕೊಳ್ಳೋದಕ್ಕೆ ಒಂದು ನಾಟಕ ಮಾಡ್ತಾ ಇದ್ದ, ಇಲ್ಲಿರ್ತಾ ಇದ್ದ. ಅಲ್ಲಿ ಶ್ರೀಮಂತಿಕೆ ಇದೆ, ಇವನಿಗೂ ಒಂದು ಖಯಾಲಿ, ಶೋಕಿ ಖಯಾಲಿ ಅಲ್ವಾ? ಅಲ್ಲೊಂದು 4 ದಿವಸ ಇದ್ಬಿಟ್ಟು ಶೋಕಿ ಮಾಡ್ಬಿಟ್ಟು ಮನೆಗೆ ಹೋಗ್ತಾನೆ ಅಷ್ಟೇ. ತಗಳಪ್ಪ, ಫೋನ್ ಆನ್ ಮಾಡ್ತಿದ್ದ ಹಾಗೆ ಫೋನೆ ಮೊದಲನೇ ಫೋನೇ ಬಾವಾಜಿದು. ಅನ್ಕೊಂಡೆ ಬುಲೆಟ್ಟು ಮಿಸೈಲು ಎಲ್ಲ ಒಟ್ಟಾಟ್ಕೆ ಬರುತ್ತೆ, ತಯಾರಾಗಿರ್ಬೇಕು ಅಂತ. ಹಂಗೆ ಬಂದ್ಬಿಡ್ತು. ಹೇಳಿ ಬಾವಾಜಿ. ಅಲ್ಲಿಗೆ ಯಾಕೆ ಹೋದೆ ನೀನು? ಇದೇನು ಬಾವಾಜಿ ಹೀಗೆ ಕೇಳ್ತೀರಾ? ಸೋದ್ರ ಮಾವನಾಗಿ ಸೋದ್ರ ಸೊಸೆ ಮನೆಗೆ ಬರೋದು ಅಪರಾಧನಾ? ಮದುವೆಗೆ ದಾನೆ ಮಂಟಪಕ್ಕೆ ಕರ್ಕೊಂಬರೋದು ಸೋದ್ರ ಮಾವನೇ ಅಲ್ವಾ? ದಾನ ಮಾಡ್ಬಿಟ್ಮೇಲೆ ಸೋದ್ರ ಸೊಸೆ ಹೇಗಿದ್ದಾಳೆ ಅಂತ ನೋಡ್ಕೊಂಡು ಹೋಗೋದು ಸೋದ್ರ ಮಾವನ ಕರ್ತವ್ಯ ಅಲ್ವಾ ಬಾವಾಜೆ? ಇಲ್ಲಿಗೆ ಬಂದಾಗ್ಲೇ ನೋಡಿರ್ಲಿಲ್ಲ, ಅಲ್ಲಿಗೇನ್ ಹೋಗಿ ನೋಡೋದು ನೀನು? ಬಾವಾಜೆ, ವಿನುತ ಫೋನ್ ಮಾಡಿದಾಗ ಹುಷಾರಿಲ್ಲ ಅಂದ್ಲು, ಏನಾಗಿದ್ಯೋ ಅಂತ ಸಿಕ್ಕಾಪಟ್ಟೆ ಗಾಬರಿ ಆಗಿ ಎದ್ನೋ ಬಿದ್ನೋ ಅಂತ ಓಡ್ ಬಂದೆ ಬಾವಾಜೆ. ಹುಷಾರಿರ್ಲಿಲ್ಲ. ಓ ಬಾವಾಜೆ, ಜ್ವರ ಅಂದ್ಲು, ಸಿಕ್ಕಾಪಟ್ಟೆ ಕೆಂಪ. ಈಗಿನ ಕಾಲದಲ್ಲಿ ಸಣ್ಣ ಪುಟ್ಟ ಜ್ವರ ಬಂದವರೆ ಮನಸ್ಸು ಕೇಳಲಿಲ್ಲ ಬಾವಾಜಿ, ಅದಕ್ಕೆ ನೋಡೋಣ ಅಂತ ಬಂದೆ. ದೇವ್ರ ದೈದಿಂದ ಹುಷಾರಾಗಿದ್ದಾಳೆ ಬಾವಾಜೆ. ನೋಡಿದ್ದಾಯ್ತಲ್ಲ, ನಿನ್ನ ಕೃಪೆಯಿಂದ ಹುಷಾರಾಗಿದ್ದಾಳಲ್ವಾ, ನೀನಿನ್ ಹೊರಡ್ಬೋದಲ್ಲಿದ್ದ. ಇದೇನು ಬಾವಾಜೆ, ನಾನೇನು ಹೊರಡದೆ ಇವ್ರ ಮನೇಲೆ ಇರ್ತೀನ? ಹೊರಟು ಬಿಡ್ತೀನಿ. ಆದ್ರೆ ಸುಶೀಲ್ ಕುಮಾರ್ ಅವರು ಬರೋದು ಬಂದಿದ್ದೀರಾ ಒಂದೆರಡು ದಿನ ಹೋಗಿ ಅಂದ್ರು. ಅವ್ರ ಮಾತಿಗೆ ಬೆಲೆ ಕೊಡದೆ ಹೋಗಕ್ಕಾಗತ್ತ ಬಾವಾಜೆ? ಹೇಳ ಶ್ರೀನಿವಾಸ, ಅಲ್ಲೇನಾದ್ರೂ ನಿನ್ನ ಬಾಲ ಬಿಚ್ಚಿ ನನ್ನ ಮಕ್ಕಳಿಗೆ ಏನಾದ್ರೂ ತೊಂದರೆ ಆದ್ರೆ ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ.
ಭಾವಾಜಿ ಎಂಥ ಮಾತು ಅಂತ ಮಾತಾಡ್ತಾ ಇದ್ದೀರ? ಅಕ್ಕನ ಮಕ್ಕಳು ಅಂದ್ರೆ ನನಗೂ ಮಕ್ಕಳು ಸಮಾನ. ಭಾವಾಜಿ ನೀವೇನು ಯೋಚನೆ ಮಾಡಬೇಡಿ, ನೋಡ್ತಾ ಇರಿ. ಅವ್ರು ಯಾವುದೇ ಒಂದು ಸಣ್ಣ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ರು ಸರಿ, ನಾನು ನನ್ನ ಜೀವನ ಪಣಕ್ಕಿಟ್ಟು ಅವರಿಬ್ಬರನ್ನ ಅಪಾಯದಿಂದ ಪಾರು ಮಾಡ್ತೀನಿ. ನೀವು ಹೀಗೆಲ್ಲ ಮಾತಾಡ್ಬಿಟ್ರೆ ತುಂಬಾ ನೋವಾಗುತ್ತೆ ಬಾಬಾಜಿ. ಅಲ್ಲ, ನನಗೇನು ಹೃದಯನೇ ಇಲ್ಲ ಅನ್ಕೊಂಡಿದ್ದೀರ ಬಾಬಾಜಿ? ಅಕ್ಕನ ಮಕ್ಕಳು ನನಗೂ ಮಕ್ಕಳಿದ್ದ ಹಾಗೆ ಅಲ್ವಾ? ಅವ್ರಿಗೆ ತೊಂದರೆ ಆದ್ರೆ ನಾನು ಪ್ರಾಣನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವನ ತಲೆ. ಹಾಗಿದ್ಮೇಲೆ ನಮ್ಮನ್ನ ಮನೆಯಿಂದ ಆಚೆ ಯಾಕೆ ಹಾಕದಂತೆ? ಎಲ್ಲ ಬೂಟಾಟಿಕೆ ಬೂಟಾಟಿಕೆ. ಇಲ್ಲ ರೀ, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಏನಾದ್ರೂ ಆಗ್ಲಿ, ಮಕ್ಕಳಿಗೆ ಸ್ವಲ್ಪ ಎಚ್ಚರವಾಗಿರೋದಕ್ಕೆ. ಆ ವಿನೀತಂಗೆ ಏನ್ ಹೇಳಿದ್ರು ತಲೆಗೆ ಹೋಗಲ್ಲ, ಅವಳ ತಲೆ ಕೆಟ್ಟಿದೆ. ಸಾವಿತ್ರಿಗೆ ಫೋನ್ ಮಾಡ್ಕೊಡಿ, ಅವಳ ಹತ್ರನೇ ಮಾತಾಡ್ತೀನಿ. ಡೈಲ್ ಮಾಡಿದ್ದೀನಿ, ಸರಿಯಾಗಿ ಹೇಳು. ಹಲೋ. ಹಲೋ ಸಾವಿತ್ರಿ. ಹೇಳಮ್ಮ. ಸಾವಿತ್ರಿ, ನೀನು ತುಂಬಾ ಹುಷಾರಾಗಿರ್ಬೇಕು ಕಣೆ. ನೋಡು, ಅಲ್ಲಿ ಏನೇ ನಡೆದ್ರು ತಕ್ಷಣ ನನಗೆ ಫೋನ್ ಮಾಡ್ಬಿಟ್ಟು ಹೇಳು. ನಿಮ್ಮ ಮಾವನಿಗೂ ಸೂಕ್ಷ್ಮವಾಗಿ ಹೇಳು, ಅವನೆಂತ ಕೆಟ್ಟ ಮನುಷ್ಯ ಅಂತ. ನಿನ್ ಗಂಡ ಸತ್ತಿಂಗು ಹೇಳಿ ಅವನ ಹತ್ರ ಜಾಸ್ತಿ ಮಾತಾಡ್ಬೇಡ ಅಂತ. ಸಾವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನಾಗ ಆಗತ್ತೆ. ಅದ್ರ ಮೇಲೆ ದೇವ್ರ ಮೇಲೆ ಬಾರ ಹಾಕೋಣ, ಏನಾಗುತ್ತೋ ಆಗ. ಸರಿಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಮಾವನ ಮೇಲೆ ಒಂದು ಕಣ್ಣು ಇಟ್ಟಿರ್ತೀನಿ. ನನ್ನ ಮಕ್ಕಳನ್ನ ಅವ್ರ ಸಂಸಾರನ ಕಾಪಾಡ್ಕೋ. ದಿಸ್ ಇಸ್ ಕಾಲ್ಡ್ ಆರ್ಗನೈಸೇಷನಲ್ ಚಾರ್ಟ್. ಅಂದ್ರೆ ಒಂದು ಕಂಪ್ನಿಯಲ್ಲಿ ಅಧಿಕಾರನ ಹೇಗೆ ಹಂಚಲಾಗಿರುತ್ತೆ ಅನ್ನೋದನ್ನ ತೋರಿಸೋ ಚಾರ್ಟ್. ಇದರಲ್ಲಿ ಅತ್ಯಂತ ಮೇಲ್ಗಡೆ ಇರೋರು BOD ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್. ನಾನು ನೀನು ಎಲ್ಲ ಈ ಕಂಪ್ನಿಯ ಡೈರೆಕ್ಟರ್ಸ್. ಇವರುಗಳ ಪೈಕಿ ಒಬ್ಬರನ್ನ ಆಯ್ಕೆ ಮಾಡಿ ಕಂಪನಿಯ ನಿತ್ಯದ ಆಡಳಿತ ನೋಡ್ಕೊಳ್ಳೋಕೆ MD ಆಗಿ ಅಪಾಯಿಂಟ್ ಮಾಡ್ಕೋತಾರೆ, ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್. ಆ MD ಯಾರು ಹೇಳು? ಯಾರು? ನೀನೇ. ನಾನೇ MD. ಕರೆಕ್ಟ್ ಕರೆಕ್ಟ್. MD ಅಂತ MD ಒಳ್ಳೆ ಕೇಡಿ ತರ ಐತೆ. ಇವರೋ ತರ ಅವನಿ ನಿನ್ನ ಕೈ ಕೆಳಗಡೆ ಜನರಲ್ ಮ್ಯಾನೇಜರ್ಸ್ ಬರ್ತಾರೆ. ಒಬ್ಬ ಜನರಲ್ ಮ್ಯಾನೇಜರ್ ಇರ್ತಾನೆ, ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಬೇರೆ ಬೇರೆ ಮ್ಯಾನೇಜರ್ಸ್, ಆ ಮ್ಯಾನೇಜರ್ಸ್ ಕೆಳಗಡೆ ಸೂಪರ್ವೈಸರ್ಸ್, ಸೂಪರ್ವೈಸರ್ಸ್ಗೆ ಅಸಿಸ್ಟೆಂಟ್ ಸೂಪರ್ವೈಸರ್ಸ್, ಅಸಿಸ್ಟೆಂಟ್ ಸೂಪರ್ವೈಸರ್ಸ್ ಕೆಳಗಡೆ ಅಸಿಸ್ಟೆಂಟ್ ಪ್ರೊಡಕ್ಷನ್, ಹೀಗೆ ಹೋಗ್ತಾ ಇರುತ್ತೆ. ಇದು ಕಂಪ್ನಿಯ ಸೀಲ್. ಇದನ್ನ ಹಾಕದೆ ಅಂದ್ರೆ ಆ ಲೆಟರ್ ಮೇಲಿರೋ ವಿಷಯಕ್ಕೆ ಕಂಪನಿ ಬದ್ಧವಾಗಿದೆ ಅಂತ ಅರ್ಥ. ಅದು ನಿನ್ನ ಒಪ್ಪಿಗೆ, ನಿನ್ನ ಆರ್ಡರ್ ಅಂತ ಆಗುತ್ತೆ. ಇದು ಕಂಪ್ನಿಯ ಚೆಕ್ ಬುಕ್ಸ್. ಇದು ಚೆಕ್ ಲೀಫ್. ಲೀಫ್ ಇದ್ರ ಮೇಲೆ ಇಷ್ಟು ದುಡ್ಡು ಅಂತ ಬರೆದು ನೀನು ಸೈನ್ ಹಾಕ್ಬಿಟ್ರೆ ಇದಕ್ಕೆ ಅಷ್ಟು ದುಡ್ಡಿನ ಮೌಲ್ಯ ಬಂದ್ಬಿಡುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಇದ್ರ ಮೇಲೆ ನೀನು 10 ಲಕ್ಷ ಅಂತ ಬರೆದು ಇಲ್ಲಿ ಸೈನ್ ಮಾಡಿಬಿಟ್ರೆ ಇದು 10 ಲಕ್ಷ ಆಗ್ಬಿಡುತ್ತೆ. 10 ಲಕ್ಷವೇ ಸಾಕಳಪ್ಪ? ಹಂಗಾರೆ ನಾವ್ ಇದನ್ನ ತಗೊಂಡೋಗಿ ಅಂಗಡಿ ಅಂತ ಕೊಟ್ರೆ ಇದನ್ನ 10 ಲಕ್ಷ ಅಂತ ಒಪ್ಕೊಂಡು ನಮ್ಗೆ ಬೇಕಾದ ಕೊಟ್ಟಾರಾ? ಕೊಡ್ತಾರೆ. ಅದಕ್ಕೆ ಇದ್ರ ಮೇಲೆ ಸೈನ್ ಮಾಡುವಾಗ ಯೋಚನೆ ಮಾಡಿ ಅಮೌಂಟ್ ಚೆಕ್ ಮಾಡಿ ಸೈನ್ ಮಾಡಬೇಕು. ಹೇಳಿ, 4 ಸೈನ್ ಮಾಡು. ಹಾ, ಇದ್ರ ಮೇಲೆಲ್ಲ ಅಲ್ಲಿ ಹಾಳೆ ಮೇಲೆ ಸೈನ್ ಮಾಡಿ ಸಿಗ್ನೇಚರ್ ಮಾಡೋದನ್ನ ಅಭ್ಯಾಸ ಮಾಡ್ಕೊ.
ಮಾತ್ರ ಬೇಡ, ಎಲ್ಲ ಸೈನ್ ಒಂದೇ ತರ ಇರಬೇಕು. 100 ಸೈನ್ ಮಾಡಿದ್ರು ಎಲ್ಲವೂ ಒಂದೇ ತರ ಇರಬೇಕು. ಎಲ್ಲಿ ಮಾಡಿ ಕೈ ನೋತೈತೆ, ಆಮೇಲೆ ಮಾಡ್ಕೊತೀನಿ. ನಾಳೆಯಿಂದ ನೀನು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಹೋಗ್ಬೇಕು. ಆ ಅಂದ್ರೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಸ್ತಾರೆ, ಅಲ್ಲಿಗೆ ಹೋಗ್ಬೇಕು. ಅಡ ನೀವು ಟೆನ್ಷನ್ ಮಾಡ್ಕೋಬೇಡಿ, ನನ್ ಕನ್ನಡ ಬರ್ದೇ ಇರೋ ಹತ್ರ ಮಾತಾಡಕ್ಕೆ ಇಲ್ಲ. ಈ ವಯಸ್ಸಾಗ ಎ ಬಿ ಸಿ ಡಿ ಇಲ್ಲ, ಯಾಕೆ ನಿಮ್ಗೆ ಎ ಬಿ ಸಿ ಡಿ ಅಂತೆಲ್ಲ ಕಲಿಯೋದ್ ಬೇಡ, ಲಕ್ಷಣವಾಗಿ ಮಾತಾಡೋದನ್ನ ಕಲಿ. ಅದೇ ಯಾಕಣ, ನೀನು ಒಂದು ಕಂಪ್ನಿಯ ಎಂ ಡಿ, ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ವಾ ಹಂಗೆ ಎಂ ಡಿ ಯಾರಿಗೂ ಬೇಡಲ್ಲ ಈ ಪಾಡು. ಏನಪ್ಪ ಮೈಯೆಲ್ಲ ಕಣ್ಣಾಗಿರೋ ಅಂದ್ರೆ ಇದು ಒಂದು ಜೀವನನ. ಥೂ, ನಿಮ್ ಶತ್ರುಗೂ ಬೇಡ ಅನ್ಸುತ್ತೆ ನಿಜವಾಗ್ಲು. ಸಿನಿಮಸಕಲ್ ನೀವಾ? ನೈ ಪಿಕ್ಚರ್ನಾಗ ಬರ್ತಾರಲ್ಲ ಅಂತರಾತ್ಮ, ಬಿಳಿ ಅಂಗಿ ಜುಬ್ಬ ಹಾಕೊಂಡು ಡಬಲ್ ಆ್ಯಕ್ಟಿಂಗು ನಂತರದೆ ಅನ್ಕಂಡೆ. ಅಲ್ಲಪ್ಪ, ಅಲ್ಲಿ ಮೇಲೆ ನಿಮ್ಮ ಅಪ್ಪನ ಹತ್ರ ಮಾತಾಡೋವಾಗ ಜೈಲಲ್ಲಿ ಹಾಕಿರೋ ಕೊಲೆಗಾರ ಇದ್ದಂಗಿದ್ದೆ, ಹೊರಗಡೆ ಬರ್ತಿದ್ದಂಗೆ ಸ್ವೇಚ್ಛೆಯಿಂದ ಹಾರೋ ಹಕ್ಕಿ. ಹಲೋ, ಹಾರ ಹಕ್ಕಿಗೆ ಬೌಂಡ್ರಿ ಹಾಕ್ದಂಗಾಗೈತೆ. ಇದೇ ಹೈಟ್ನಾಗ ಹಾರಬೇಕು, ಗಾಳಿ ಬಂದಾಗ ಹಾರಬಾರ್ದು, ಗಡಿ ದಾಟಬಾರ್ದು. ಸ್ವಾತಂತ್ರ್ಯ ಅನ್ನೋದು ಹೆಸರಿಗೆ ಅಷ್ಟೇಯ, ಜೈಲು ಜೈಲಾಗ್ಬಿಟ್ಟೈತೆ ಈ ಮನೆ. ಅದನ್ನ ಮಾಡಬೇಡ, ಇದನ್ನ ಮಾಡಬೇಡ, ಅದನ್ನ ಕಲಿ, ಇದನ್ನ ಕಲಿ, ಅಲ್ಲೋಗ್ಬೇಡ, ಇಲ್ಲಿ ಹೋಗು. ಯಪ್ಪ ದೇವ್ರೆ, ನನಗೊಂದು ಮನ್ಸಿದೆ ಅಂತಾನೆ ಮರ್ತೋಗ್ಬಿಟ್ಟೈತೆ. ನಿನ್ನ ಒಳ್ಳೇದಕ್ಕೆ ಅಲ್ಲ ನಿನ್ನ ತಂದೆ ಹೇಳ್ತಾ ಇರೋದು? ನನ್ನ ಒಳ್ಳೇದಕ್ಕೆ ಅಂದ್ರೆ ನನಗ್ ಬೇಕಾಗಿರೋದಲ್ವಾ? ಈಗ ನನ್ನ ಜಾಗದಾಗ ನೀವಿದ್ರೆ ಏನ್ ಮಾಡ್ತಿದ್ರಿ? ಎಲ್ಲ ಕಲಿತು ಕೈಯಲ್ಲಿ ಕಡ್ಗಾಡ್ಕೊಂಡು ರಾಜ್ಯಭಾರ ಮಾಡ್ಬಿಡ್ತಿದ್ದೆ. ಹೌದಾ? ಹಂಗಾರೆ ನಾವೊಂದು ಹೇಳ್ತೀನಿ, ಮಾಡ್ತೀರಾ? ಹೇಳಯ್ಯ, ಕೆಲಸ ಮಾಡಕ್ ಬೇಕಾಗಿರೋದು ಮನಸ್ಸು ವಯಸ್ಸಲ್ಲ, ಹೇಳು. 25 ಬಸ್ಕೆ ಹೊಡಿರಿ. ಆಗಕ್ಕಿಲ್ಲ ಅಲ್ವಾ? ನಮಗೂ ಹಂಗೆಯ, ನಮ್ಮ ಬಾಡಿಗೆ ನಮ್ಮ ಬುದ್ಧಿಗೆ ಕೆಲವು ಹೊಂದಾಣಿಕೆ ಆಗಿರ್ತದೆ, ಅದಕ್ಕೆ ಒದ್ಕಬೇಕು, ಜೀವನ ಮಾಡಬೇಕು. ಆದ್ರೂ ನಾಳೆ ಅನ್ನೋದು ಒಂದು ಇರತ್ತಲ್ಲ ತಂದೆ, ಹೆಂಗೋ ಏನ, ಅದಕ್ಕಾದ್ರೂ ಸ್ವಲ್ಪ ಗಂಟು ಮಾಡ್ಕೋಬೇಕಲ್ವಾ? ನೀವೇ ಹೇಳ್ತೀರಾ ನಾಳೆ ಹೆಂಗೋ ಏನೋ ಅಂತ. ಗೊತ್ತಿಲ್ದಿರೋ ನಾಳೆಗೆ ಇವತ್ತಿನ ನಿಮ್ದು ಯಾಕೆ ಕಾಲ್ ಮಾಡ್ಕೋಬೇಕು? ಅಂದ್ರೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ನಿಂಗೆ. ಎಲ್ಲ ಬಲವಂತ ಕಾಟಯ್ಯ. ಸನ್ನಿ, ಯಾಕೋ ಇಷ್ಟೊಂದು ಮಂಕಾಗಿದ್ಯಾ? ತಿಂಡಿ ತಿನ್ನು. ವಿನುತಾ, ನೀನಾದ್ರೂ ಹೇಳೋದಲ್ಲಮ್ಮ. ಏನಂತ ಹೇಳಿ ಅತ್ತೆ? ಹೇಗೋ ಕೆಲಸ ಕಾರ್ಯ ಇಲ್ಲ, ಮನೇಲಿ ಆರಾಮಾಗಿದ್ದು ಊಟ ತಿಂಡಿ ಮಾಡ್ಕೊಂಡಿರಿ ಅಂತ ಹೇಳ ನಾನು. ಹೆಂಡತಿ ಆದವಳು ಗಂಡನ್ಗೆ ಯಾವಾಗ್ಲೂ ಸಪೋರ್ಟಿವ್ ಆಗಿರ್ಬೇಕು. ನಿನಗೆ ಈ ರೀತಿ ಭಾವನೆಗಳಿದ್ರೆ ಇನ್ನು ಅವನು ಹೇಗೆ ಸಹಿಸ್ಕೊಳ್ತಾನೆ? ಎಷ್ಟು ಅಂತ ಹೇಳಿ ಅತ್ತೆ, ಒಂದು ಊಟ ತಿಂಡಿ ಮಾಡಲ್ಲ, ಒಬ್ಬರ ಜೊತೆಗೆ ಮಾತುಕತೆ ಇಲ್ಲ. ಒಬ್ಬ ಗಂಡಸಿಗೆ ಕೆಲಸ ಕಾರ್ಯನೇ ಭೂಷಣ, ಅದೇ ಇಲ್ಲದೆ ಇದ್ರೆ ಹೇಗೆ ಹೇಳಿ? ಸನ್ನಿ, ನಿನ್ನ ಈ ಥರ ನೋಡೋಕ್ಕಾಗಲ್ಲ ನನ್ನ ಕೈನಲ್ಲಿ. ಎಲ್ಲನೂ ಒಂದೊಂದಾಗೆ ಕಳ್ಕೊಳ್ತಾ ಇದ್ದೀವಿ ನಿಜ, ಆದ್ರೆ ಆಸ್ತಿ ಹೋದ್ರೆ ಮತ್ತೆ ಅದನ್ನ ದುಡಿಬಹುದು. ಆತ್ಮವಿಶ್ವಾಸನೇ ಹೊಟ್ಟೋದ್ರೆ? ಆತ್ಮವಿಶ್ವಾಸನು ಬಂಡತನ ತರ ಕಲ್ಲಿನ ಹಾಗಿದ್ದಿದ್ರೆ ಕರಗ್ತಿರ್ಲಿಲ್ಲ, ಒಡಿತಿರ್ಲಿಲ್ಲ. ಅವಮಾನದ ಬೆಂಕಿ ಆತ್ಮವಿಶ್ವಾಸನ ಸುಟ್ಟು ಹಾಕ್ತಿದೆ. ಪೆಟ್ಟು ಮೇಲೆ ಪೆಟ್ಟು, ಪೆಟ್ಟು ಮೇಲೆ ಪೆಟ್ಟು, ಪೆಟ್ಟು ಮೇಲೆ ಪೆಟ್ಟು, ಎಷ್ಟು ಸಹಿಸ್ಕೋಬೇಕು ಹೇಳಿ? ಹಾಗಿದ್ರೆ ಹಠ ಬೆಳಿಬೇಕು, ಈ ರೀತಿ ಸೋಲೋದಲ್ಲ. ಸನ್ನಿ,
ನೀನು ಈ ವೈಶಾಲಿ ಮಗ ಹೀಗೆ ಸೋಲ್ಬಾರ್ದು. ಹೀಗೆ ಮುಂದುವರೆದ್ರೆ ಇವರು ಡಿಪ್ರೆಷನ್ಗೆ ಹೋಗ್ತಾರೆ. ಎಲ್ಲ ಡಿಪ್ರೆಷನ್ಗಳು ಎಂಡ್ ಆಗೋದು ಸೂಸೈಡ್ ಇಂದಾನೆ. ಹಾಗಾಗಲ್ಲ, ಯಾವುದೇ ಕಾರಣಕ್ಕೂ ಹಾಗಾಗಲ್ಲ.